ಡೈಲ್ಯೂಟ್ ಮಾಡಿದ್ದು ಏನು ಬೋರ್ಡ್ ಪವರ್ ಇರ್ಬೋದು, ಬೋರ್ಡ್ ಅಲ್ಲಿ ಇರ್ಬೋದು, ಮತ್ತೆ ಅಧ್ಯಕ್ಷರ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಿಸ್ಟೋರ್ ಮಾಡ್ತೀವಿ ಅಂತ ಹೇಳಿ ಈ ಮೊನ್ನೆ ಮೀಟಿಂಗ್ ನಲ್ಲಿ ಪ್ಲಾನಿಂಗ್ ಮಿನಿಸ್ಟರ್ ಅವ್ರ ಜೊತೆ ಕೂತ್ಕೊಂಡು ನಾವೆಲ್ಲ ಮಂತ್ರಿಗಳು ಕೂಡ ಮೊದಲೇದು ಬೋರ್ಡಿನ ಡಿಸ್ಕ್ರಿಪ್ಷನ್ ಏನಿದೆ ಅದನ್ನ ನಾವು ಆಗಲೇ ರಿಸ್ಟೋರ್ ಮಾಡಿದ್ವಿ. ಅದೇ ನಿಟ್ಟಿನಲ್ಲಿ ಅಧ್ಯಕ್ಷರು ಕೂಡ ಹಾಕ್ಬೇಕಂದ್ರೆ ಲಾಸ್ಟ್ ಟೈಮ್ ಕೂಡ ತಾವು ಕೇಳಿದಾಗ ನಾನು ಹೇಳಿದ್ದೀನಿ ಸಿ ಎಂ ಅವ್ರ ವಿವೇಚನೆಗೆ ನಾವು ಬಿಟ್ಟಿದ್ದೀವಿ ಅಂತ. ನಮ್ದೇನೇ ಅಭಿಪ್ರಾಯಗಳಿದೆ ಜನರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಏನು ಡಿಸಿಷನ್ ತಗೋತ ಅದಕ್ಕೆ ಬದಲಾಗಿರ್ಬೇಕಾಗ್ತದೆ ಅದು ಕೇಳ್ಬಿಟ್ಟಿದ್ದೆ. ದಯವಿಟ್ಟು ನಾವು ಈಗ ಅಜಯ್ ಸಿಂಗ್ ಅವರಿಗೆ ಮಾಡಿದ್ದಾರೆ, ಅವರು ಸಮರ್ಥರಾಗಿದ್ದಾರೆ. ಹಿಂದೆ ಏನೇನು ನಡೆದಿದೆ ರಾಯಚೂರು ಯೂನಿವರ್ಸಿಟಿನಲ್ಲಿ ಇರ್ಬೋದು, ಬಳ್ಳಾರಿನಲ್ಲಿರ್ಬೋದು ಅಥವಾ ಕಲಬುರಗಿನಲ್ಲಿರ್ಬೋದು, ಅವೆಲ್ಲಾನು ತನಿಖೆ ನಡೆಸ್ತಾ ಇದ್ವಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸು ಅಜಯ್ ಸಿಂಗ್ ಅವರು ಮಾಡೋದಿಲ್ಲ, ನಾವು ಮಾಡೋದಿಲ್ಲ. ಆಮೇಲೆ ಹಿಂದೆ ಬೋರ್ಡ್ ಯಾವ ರೀತಿ ಏನು ನಿಷ್ಕ್ರಿಯವಾಗಿತ್ತು ಅದು ಇಲ್ಲ. ಫಸ್ಟ್ ಬೋರ್ಡ್ ಸೆಟಪ್ ಮಾಡಿದ್ದೀವಿ ನಾನು ಕಳೆದ ಬಾರಿ ಮೋರ್ ದೆನ್ 96% ಏನು ಬೋರ್ಡಿಗೆ ಅಧಿಕಾರ ಇತ್ತು ಹಣ ಹಂಚಿಕೆನೇ. ಇವ್ರ ಸರ್ಕಾರದಲ್ಲಿ 26% ಬಂದು ನಿಂತೋಗಿದ್ದೀವಿ. ಅಧ್ಯಕ್ಷ ಸ್ಥಾನದ ಬಗ್ಗೆ ಏನಿದೆ ಸಿ ಎಂ ವಿವೇಚನೆಗೆ ನಾವು ಬಿಟ್ಟಿದ್ದೀವಿ, ಅದು ಸಿ ಎಂ ಅವ್ರು ಡಿಸಿಷನ್ ತಗೊಂಡಿದ್ರು, ಅದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡಿಸೋ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಇದಾಗದೇನಿದೆ ಅವ್ರೇನು ಮೊದಲನೇ ಬಾರಿ ನಿಗಮದ ಸ್ಥಾಪನೆಗೆ ಯಾರು ನಮ್ಮ ಧರ್ಮ ಸಿಂಗ್ ಸಾಹೇಬ್ ಅವರು ಕೂಡ ಬಹಳಷ್ಟು ಕೊಡುಗೆ ಇದೆ. ಅವರು ಕೂಡ ಶಾಸಕರಾಗಿ ಅದು ಹಿಂದೆ ಮೆಂಬರ್ ಕೂಡ ಇದ್ರು. ಅವರಿಗೆ ಆಕ್ಚುಲಿ ಎಲ್ಲರೂ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಅವ್ರಿಗೆ ಗೊತ್ತಿದೆ. ನಾಳೆಯಿಂದಲೇ ಅವರು ಯಾವಾಗ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅವತ್ತಿಂದಲೇ ಕೆಲಸ ಚಾಲು ಮಾಡೋಷ್ಟು ಸಾಮರ್ಥ್ಯ ಅವರಲ್ಲಿ ಇದೆ. ಸರ್ ಯಾರು ಬಿದ್ದಿದ್ದೀವಿ ಅಂತ ಹೇಳಿ ಕೆಂಪಣ್ಣ ಅವ್ರು ಹೇಳ್ತಾ ಇದ್ದಾರೆ ಸರ್. ಬೆಂಕಿಯಿಂದ ಬಾಣಲಾಗಿ ಬಿದ್ದೀವಿ ಅಂದ್ರೆ ಸರ್ಕಾರ ನೋಡಿ ಕೆಂಪಣ್ಣ ಅವರ ನಾನು ಕೆಂಪಣ್ಣ ಅವರ ಹತ್ರ ಮಾತನಾಡೋಣ. ಮತ್ತೆ ಅವರು ಬಹಳ ಸ್ಪಷ್ಟವಾಗಿ ಅವ್ರ ಸಂದರ್ಶನದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಈ ಸರ್ಕಾರದ ವಿರುದ್ಧ ನಾವು ಭ್ರಷ್ಟಾಚಾರದ ಆರೋಪ ಇಲ್ಲ, ಬಿಲ್ಗಳು ವಿಳಂಬ ಆಗ್ತಾ ಇದೆ, ದಯವಿಟ್ಟು ಬಿಲ್ಗಳನ್ನ ಬೇಗ ಪಾವತಿ ಮಾಡಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಬಿಬಿಎಂಪಿನಲ್ಲಿ ಕೂಡ ಅವರೇನು ಯಾರೋ ಕೆಲವು ಕಾಂಟ್ರಾಕ್ಟರ್ಸ್ ಏನೋ 15% ಕೇಳಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ನಾವು ಅದಕ್ಕೆ ನಿನ್ನೆನೂ ಸ್ಪಷ್ಟವಾಗಿ ಹೇಳಿದ್ದೀವಿ ಯಾವ ಅರ್ಥ ಯಾರು ಕೇಳಿದ್ದಾರೆ ಕೊಡಿ ಕೊಡಿ. ಆಮೇಲೆ ಯಾವುದು ಚುನಾವಣೆ ಸಂದರ್ಭದಲ್ಲಿ ಟೆಂಡರ್ ಆಗಿದೆ, ಕಾಮಗಾರಿಗಳಾಗಿವೆ, ಕಾನೂನು ಪ್ರಕಾರವನ್ನು ನಾವು ಅದು ಪರಿಶೀಲನೆ ಮಾಡಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ. ಈಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಲಾರ್ದೆ ನಾವು ಕಾಮಗಾರಿಗಳನ್ನು ಪರಿಶೀಲನೆ ಮಾಡಲಾರ್ದೆ ದುಡ್ಡು ಕೊಡೋಕ್ಕಾಗುತ್ತಾ? ಡಿ ಸಿ ಎಂ ಅವರು ಬಹಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ, ಅದನ್ನ ಪರಿಶೀಲನೆ ಮಾಡಿ ನ್ಯಾಯಯುತವಾಗಿ ಏನು ಸಲ್ಲಿಸಬೇಕು ಅದು ಮತ್ತೆ ಬರುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡೋದು ಅವಶ್ಯಕುಮಾರ್ ನೋಡಿ. ಅಶ್ವಥ್ ನಾರಾಯಣ ಅವರು ಪಾಪ ಡೆಪ್ಟಿ ಸಿ ಎಂ ಅವರು ಆಗಿದ್ದರು, ಅವರಿಗೆ ಡೆಪ್ಟಿ ಸಿ ಎಂ ಇಂದ ಇಳಿಸಿ ಬರೇ ಮಂತ್ರಿಯಾಗಿ ಮಾಡಿದ್ರು. ಯಾಕೆ? ಅವರ ಕಾರ್ಯವೈಖರಿ ಅವ್ರಿಗೆ ಎಷ್ಟು ಸಮರ್ಥರ ಅಂತ ಅವ್ರು ತೋರಿಸ್ಕೊಟ್ಟಿದ್ದಕ್ಕೆ ತಾನೇ ಅವರಿಗೆ ಡಿಗ್ರೇಡ್ ಮಾಡಿದ್ದು. ಆಮೇಲೆ ಈ ಸರಿ ಅಂತ ಅವ್ರ ಸರ್ಕಾರನೇ ತಿರಸ್ಕಾರ ಆಗಿದೆ. ಈ 40% ಸರ್ಕಾರ ಇದ್ದಿದ್ದು ಇವತ್ತು ನಮ್ಮ ಸರ್ಕಾರ ಬಂದಿದೆ, ಪಾರದರ್ಶಕವಾಗಿ ಮಾಡ್ತಾ ಇದ್ದೀವಿ, ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆ ನನ್ನ ಡಿಪಾರ್ಟ್ಮೆಂಟಲ್ಲೇ ನಾವು ತಗೊಳ್ಳಿ, ಎಲ್ಲನೂ ನಾವು ಎಲ್ಲ ಬಿಲ್ಗಳನ್ನು ಪರಿಶೀಲನೆ ಮಾಡಿ ನಾವು ಆಗಲೇ ಬಿಡುಗಡೆ ಮಾಡಿದ್ವಿ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಒಂದೇ ಹುಡುಗರು ಕೂಡ ನಾವು ಮಾಡ್ತಿದ್ದೀವಿ. ಸೊ ಹೀಗೆ ಜನರಿಗೆ ಒಳ್ಳೇದಾಗುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ, ಪಾರದರ್ಶಕತೆಯಿಂದ ಮಾಡ್ತಾ ಇದ್ದೀವಿ, ಸ್ವಲ್ಪ ಸಹನೆ ಇರಬೇಕಾಗ್ತದೆ, ಸಹಕಾರ ಇರಬೇಕಾಗ್ತದೆ. ನೋಡಿ ಬಹಳ ಇದೊಂದು ಈ ಸರ್ಕಾರ ಬಂದ್ಮೇಲೆ ಬಿಜೆಪಿಯವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಹತಾಶರ ಆಗ್ಬಿಟ್ಟಿದ್ದಾರೆ. ಅವರೇ ಲೆಟರ್ಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನನ್ನ ಮೇಲೆ ಒಂದು ಲೆಟರ್ ಸೃಷ್ಟಿ ಮಾಡಿದ್ರು ಉಡುಪಿ ಕಡೆಯಿಂದ, ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಬಿ ಆರ್ ಪಾಟೀಲ್ ಅವ್ರದ್ದು, ಈಗ ಬಿ ಸಿ ನಮ್ಮ ಚೆಲುವರಾಯ ಸ್ವಾಮಿ ಅವ್ರದ್ದು, ಅದೇ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೋಗಿ ಗೌರ್ನರಿಗೆ ಭೇಟಿ ಮಾಡಿದ್ದಾರೆ, ಹೋಗಿ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಯಾರೋ ಫೇಕ್ ಕಂಪ್ಲೇಂಟ್ ಕೊಟ್ಟರೆ ನೀವು ಅದಕ್ಕೆ ನೀವು ಪರಿಶೀಲನೆ ಮಾಡಲಾರ್ದೆ ಹೀಗೆ ಮಾಡಿದ್ರೆ ಜನರಲ್ಲಿ ಆತಂಕ ಆಗೋದು ಸಹಜ. ಇವತ್ತು ಇದೆಲ್ಲ ಆಗ್ತಾರೆ ಅದು ಬಿ ಜೆ ಪಿಯವರ ಐ ಟಿ ಸೆಲ್ಲಿಂದ ಅಲ್ವಾ? ಯಾರಾದರೂ ಒಬ್ರು ಜಂಟಿ ನಿರ್ದೇಶಕರು ಹೊರಗೆ ಬಂದು ಹೇಳಿದ್ರಲ್ಲ ನಾವು ಮಾಡಿಲ್ಲ ಅಂತ, ಒಬ್ಬರನ್ನ ಯಾರು ಸಿಬ್ಬಂದಿಗಳು ಬಂದು ನಾವು ಮಾಡಿದ್ದೀವಿ ಅಂತ ಹೇಳಿದಾರ? ಅದಾದ್ಮೇಲೆ ಏನಾಯ್ತು ಪೆನ್ ಡ್ರೈವ್ ಏನಾಯ್ತು?
ಪ್ರಮಾಣ ತಗೊಂಡು ಏನ್ ಮಾಡೋದಿದೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಾ ಕೋರ್ಟಿಗೆ ಹೋಗೋಣ ಕಾನೂನು ಇದೆ ಸಂವಿಧಾನ ಇದೆ ಹೋಗೋಣ ಬನ್ನಿ ಅಲ್ಲಿ ಅದು ಇದು ಬಿಟ್ಟು ಬರೀ ಇದು ಆ ದೇವಸ್ಥಾನಕ್ಕೆ ಬರ್ರಿ ಈ ದೇವಸ್ಥಾನಕ್ಕೆ ಬರ್ರಿ ಅಂದ್ರೆ ಜನರಿಗೆ ನೆಮ್ಮದಿ ಸಿಗುತ್ತೆ ಅದರಿಂದ ನ್ಯಾಯ ಕೊಡಿಸ್ಬೇಕಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತದೆ ನಾವು ಹೆಂಗೆ ದಾಖಲೆಗಳನ್ನ ಮುಂದಿಟ್ಕೊಂಡು ಕೋರ್ಟಿಗೆ ಹೋಗಿದ್ವಿ ಪಿ ಐ ಎಲ್ ನಾನೇ ಹಾಕಿದ್ದೆ ಹಂಗೆ ಹಾಕಿ ನೀವು ಯಾರು ಮಾಡೋದಿಲ್ಲ ಅಂದ್ರೆ ಆ ಬೈಕ್ ವಿಚಾರದಲ್ಲಿ ನಿಮ್ಮ ಬಿ ಆರ್ ಕಾಂಗ್ರೆಸ್ ಶಾಸಕಿಯವರು ಹೇಳ್ತಾರೆ ರಾಹುಲ್ ಗಾಂಧಿ ಯುವತಿಯರ ಕೊರತೆ ಇಲ್ಲ ಅನ್ನೋದು ಮೊದಲನೇದಾಗಿ ನೋಡಿ ಕಾಂಗ್ರೆಸ್ ನೋಡಿ ಒಂದೇ ರಾಹುಲ್ ಗಾಂಧಿ ಅವರು ಮೊದಲನೇದಾಗಿ ನನ್ ಮಾತಾಡಕ್ ಕೇಳಿಸ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಆಮೇಲೆ ಯಾವುದೇ ರೀತಿಯಾದಂತ ಬ್ಲೈಂಕ್ ಇಸ್ಕೊಟ್ಟಿಲ್ಲ ಬಿಜೆಪಿ ಅವರು ರಾಹುಲ್ ಗಾಂಧಿ ಅವ್ರು ಏನ್ ಮಾಡಿದ್ರು ಒಂದು ಗೊಂದಲ ಸೃಷ್ಟಿ ಮಾಡುವ ಈ ಸಿಟ್ಟು ಅವ್ರದ್ದು ಮಣಿಪುರ್ನಲ್ಲಿ ಗ್ಯಾಂಗ್ರೇಪ್ ಆದಾಗ ಎಲ್ಲಿ ಹೋಗಿತ್ತು ಯಾವಾಗ ನಿಮ್ಮ ಹತ್ರಾಸ್ನಲ್ಲಿ ಒಂದ್ 19 ವರ್ಷದ ಯುವತಿ ಗ್ಯಾಂಗ್ರೇಪ್ ಆದ್ಬಿಟ್ಟು ರಾತ್ರಿ ಮುಂಚೆ ಬೆಳಗಿನ ಜಾವ 2:30 ಸರ್ಕಾರ ಅವ್ರ ಬಾಡಿ ಸಿಡುತ್ತಾ ಇದ್ದಾಗ ಅವಕಾಶ ಎಲ್ಲಿ ಹೋಗಿತ್ತು ಆ ಬಿಜೆಪಿ MP ವಿರುದ್ಧ ನಮ್ಮ ಎಲ್ಲ ಕ್ರೀಡಾಪಟುಗಳು ಸ್ಟ್ರೈಕ್ ಕೂತಿದ್ರಲ್ಲ ಅವಾಗ ಸಿಟ್ಟು ಬಂದಿಲ್ವ ಬಿಜೆಪಿ ಅವರಿಗೆ ಯಾವ MG ಅಕ್ಬರ್ ಅವರು ಮೀಟಿಂಗ್ ಸ್ಕ್ಯಾಂಡಲ್ ಅಲ್ಲಿ ಇದ್ದಾಗ ಅವಾಗ ಸಿಟ್ಟು ಬಂದಿಲ್ವ ಇಲ್ಲಿ ಕರ್ನಾಟಕದಲ್ಲಿ ಕೆಲವು ಸಚಿವರು ರಾಜೀನಾಮೆ ಕೊಟ್ರಲ್ಲ ಅವಾಗ ಸಿಟ್ಟು ಬಂದಿಲ್ವ ಒಬ್ಬ ಸಚಿವ ಹೇಳ್ತಾರೆ ಯಾರು ಏಕಪತ್ನಿ ವ್ರತ ಇಲ್ಲ ಅಂದಾಗ ಅವಾಗ ಸಿಟ್ಟು ಬಂದಿಲ್ವ ಸುಮ್ಮನೆ ಇದು ಇರ್ಲಾರ್ದಕ್ಕೆ ಏನು ಅವರು ಕಾರ್ಯವೈಖರಿವನ್ನ ಮುಚ್ಚಲಿಕ್ಕೆ ಈ ಮಣಿಪುರ ವಿಷಯ ಬಗ್ಗೆ ಮಾತಾಡಬಾರ್ದು ಸದನದಲ್ಲಿ ಅಂದ್ಬಿಟ್ಟು ಇವತ್ತು ಇದೆಲ್ಲ ಮಾತಾಡ 2 ತಾಸು ಮಾತಾಡಿದ್ರು ನಿನ್ನೆ ಮುಖ್ಯ ಪ್ರಧಾನಮಂತ್ರಿಗಳು ಮಣಿಪುರ ಬಗ್ಗೆ ಇಲ್ಲಿ ಒಂದು 5 ನಿಮಿಷ ಅಷ್ಟೇ ಅಲ್ಲ ಆದ್ರೆ ಒಕ್ಕೂಟ ಹೊರ ನಡೀತು ಆರ್ಥಿಕ ವ್ಯವಸ್ಥೆ ಬಗ್ಗೆ ಇರ್ಬೋದು ಚೈನಾ ಬಗ್ಗೆ ಇರ್ಬೋದು ಡಿಮಾನಿಟೈಸೇಷನ್ ಬಗ್ಗೆ ಇರ್ಬೋದು ನಿರುದ್ಯೋಗ ಬಗ್ಗೆ ಇರ್ಬೋದು ಮಣಿಪುರ್ ಬಗ್ಗೆ ಇರ್ಬೋದು 90 ದಿನ ಬೇಕೇನ್ರಿ ಒಬ್ಬ ಪ್ರಧಾನಮಂತ್ರಿಗೆ ಮಣಿಪುರ್ ಅಂತ ಪದ ಬಳಕೆ ಮಾಡ್ಲಿಕ್ಕೆ ಅದಕ್ಕೆ ಇವೆಲ್ಲ ಫ್ಲೈಯಿಂಗ್ ಕಿಸ್ ಹಲಾಲು ಜಟ್ಕ ಕಟ್ಟು ಅವೆಲ್ಲ ಇದಕ್ಕೆ ತರೋದು ಸರಿಗ ಬೊಮ್ಮಾಯಿಟ್ ಮಾಡಿದ್ರು ನಮ್ದು 60% ಅಂತ ಬೊಮ್ಮಾಯಿ ಅವರಿಗೆ ಫಸ್ಟ್ ಆಫ್ ಆಲ್ ಬಿಜೆಪಿ ಸೆಂಟ್ರಲ್ ಲೀಡರ್ಶಿಪ್ 100% ಕೋಆಪರೇಷನ್ ಇದೆ ಕೇಳಿದ್ರು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗ್ಬಿಟ್ಟು ಇವತ್ತು ವಿರೋಧ ಪಕ್ಷದ ನಾಯಕರು ಕೂಡ ಆಗ್ಲಿಕ್ಕೆ ಇವತ್ತು ಲಾಬಿ ನಡೆಸ್ತಾ ಇದ್ದಾರೆ ಅಂದ್ರೆ ಅವರ ಸರ್ಕಾರದ ಅವರ ನಾಯಕತ್ವದಲ್ಲಿ ಎಷ್ಟು ಚೆನ್ನಾಗಿ ನಡೆದಿದೆ ಅಂತ ಬಿಜೆಪಿ ಅವರು ಇಲ್ಲ ಇಲ್ಲ ದಯವಿಟ್ಟು ಸಂಸ್ಕೃತ ನಾವು ನಮಗೆ ಯಾರು ಮಾಡ್ತಾರಂತ ಸಂಬಂಧ ಇಲ್ಲ ಒಪ್ತೀನಿ ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರಿರ್ಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಬಜೆಟ್ ಸ್ಪೀಚ್ ಇರ್ಬೋದು ಗವರ್ನರ್ ಸ್ಪೀಚ್ ಇರ್ಬೋದು ಒಂದು ವಿರೋಧ ಪಕ್ಷದ ನಾಯಕರು ಇಲ್ಲಾರ್ದೇ ಆಗಿದೆ ನಮ್ಮ ಪ್ರಶ್ನೆ ಮಾಡಲಿ ನಾವು ಪ್ರಶ್ನೆಯಿಂದ ಎದುರ್ತಾ ಇಲ್ಲ ಅಲ್ಲ ನಮ್ಮ ಜವಾಬ್ದಾರಿಯಿಂದ ಓಡೋಗ್ತಾ ಇಲ್ಲ ಅವ್ರದ್ದೇನು ಜವಾಬ್ದಾರಿ ಇದೆ ಅಲ್ವಾ ಸದನ ನಡೆಸ್ಬೇಕಂದ್ರೂ ಇವ್ರು ನಡೆಸಲಿಕ್ಕೆ ಬಿಡ್ತಾ ಇಲ್ಲ ಹೋದ ಬಾರಿ ಸರ್ಕಾರ ಇದ್ದಾಗೂ ಸದನ ನಡೆಸಿಲ್ಲ ಈಗ ನಾವು ನಡೆಸ್ತೀವಿ ಅಂತ ಹೇಳಿದ್ರು ನಡೆಸಲಿಕ್ಕೆ ಬಿಡ್ತಾ ಇಲ್ಲ ನಾವು ಒಂದು ವಾರ ಮುಂದೆ ಆಗಿದೆ ಸದನ 7 ದಿನ ಜಾಸ್ತಿ ಮಾಡಿದ್ದೀವಿ ಟೈಮ್ ಕೊಟ್ಟಿದ್ದೀವಿ ಏನಿದ್ರು ಕೊಡ್ಲಿ ಪೆನ್ ಡ್ರೈವ್ ಕೊಡ್ಲಿ ಪ್ರಶ್ನೆ ಕೇಳ್ತಾರ ಕೇಳಿ ಏನು ಮಾಡಿದ್ರು ಏನು ಮಾಡಿಲ್ಲ ಅವರು
ಫಸ್ಟು ಬೊಮ್ಮಾಯಿ ಸಾಹೇಬ್ರು ಇರ್ಬೋದು, ಅಶೋಕ್ ಸಾಹೇಬ್ರು ಇರ್ಬೋದು, ಅಶ್ವಥ್ ನಾರಾಯಣ ಅವ್ರು ಇರ್ಬೋದು, ಫಸ್ಟ್ ಆತ್ಮಾವಲೋಕನ ಮಾಡ್ಕೊಳ್ಳಿ, ಜನರು ನಿಮಗೆ ಮನೆಗೆ ಯಾಕೆ ಕಳಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಕಾಂಗ್ರೆಸ್ ಬಗ್ಗೆ ಸರಿಯಾಗಿ ಚಿತ್ರದುರ್ಗದಲ್ಲಿ ಕಲುಷಿತ ನೀರು ಘಟನೆ ಆದ್ಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ನೀರು ಪರೀಕ್ಷೆ ಮಾಡಿ ಆದೇಶ ಮಾಡಿರೋ ನೋಡಿ ಚಿತ್ರದುರ್ಗ ಆಗ್ತಾ ಇದೆನಾ ಅಥವಾ ನೀರು ಪರೀಕ್ಷೆ ಮಾಡಿರೋದು ಒಂದು ಎಣ್ಣೆ ಓವರ್ ಹೈಡ್ ಟ್ಯಾಂಕ್ ಗಳ ಜಿಲ್ಲೆಯಲ್ಲಿ ಇರುವಂತದ್ದು ಬೇರೆ ಬೇರೆ ಜಿಲ್ಲೆಯಲ್ಲಿ ಅದನ್ನು ಕ್ಲೀನ್ ಮಾಡಕ್ಕೆ ನಮ್ಮಲ್ಲಿ ಏನಾದ್ರು ಆಗಿದೆ. ನಮ್ಮ ಈ ಚಿತ್ರದುರ್ಗದ ವಿಷಯ ಅರ್ಬನ್ ಡೆವಲಪ್ಮೆಂಟ್ ಹಾಗಂತ ನಾವು ನಾವು ಆಗ್ಲೇ ಒಂದು ತಂಡವನ್ನ ರಚನೆ ಮಾಡಿದೀವಿ ರಾಯಚೂರು ವಿಚಾರಕ್ಕೆ, ಅಲ್ಲಿ ಟ್ಯಾಂಕರ್ ಮೂಲಕ ಎಲ್ಲ ಕೊಡಿಸ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಏನಾಗ್ತಾ ಇದೆ, ಕೆಲವು ಸಂದರ್ಭದಲ್ಲಿ ನಮ್ಮ ಲೋಪಗಳು ಇದೆ, ಕೆಲವು ಸಾರ್ವಜನಿಕರು ಪೈಪ್ ಹೊಡಿಯೋದು ಕುಲಶಿ ಬೇರೆ ಬೇರೆ ಏನು ಅವರ ಬೇರೆ ಕಾರ್ಯಗಳಿಗೆ ಕುಡಿಯೋ ನೀರನ್ನು ಬಳಸ್ತಾ ಇರೋದಕ್ಕೆ ಅದು ಮಿಕ್ಸ್ ಆಗಿ ಭಾಳಷ್ಟು ಸಂದರ್ಭದಲ್ಲಿ ಆಲ್ಮೋಸ್ಟ್ 70% ಹಾಗೆ ಆಗ್ತದೆ. ಸೊ ಅದು ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಮತ್ತು ಈ ಆರೋ ಪ್ಲಾಂಟ್ಗಳಿದ್ದು ಒಂದು ವಾಟರ್ ಆಡಿಟ್ ಕಮಿಟಿ ಅಂತ ನಾವು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ಬಹುಶಃ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.